ಪೊಲೀಸ್ ಆಯುಕ್ತರು ತಮಗೆಲ್ಲರಿಗೂ ಬ್ರೀಫ್ ಮಾಡಿದ್ದಾರೆ. ಸೊ ನಿನ್ನೆ ರಾತ್ರಿ ಏನು ಸ್ವಲ್ಪ ಪೊಲೀಸ್ ಲಾಕ್ಡೌನ್ ಮಾಡಿ, ಅದರಲ್ಲಿ ಈಗಾಗಲೇ 40ಕ್ಕಿಂತ ಹೆಚ್ಚು ಯಾರು ಇದರಲ್ಲಿ ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ಅರೆಸ್ಟ್ ಆಗಿದೆ. ಅರೆಸ್ಟ್ ಆಗಿ ಅವರಿಗೆ ಈಗ ನಾವು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಸೆಸ್ ಮಾಡ್ತಾ ಇದ್ದೇವೆ. ಆಮೇಲೆ ಈಗಾಗಲೇ ನಾವು ಎಲ್ಲಾ ನೇಬರಿಂಗ್ ಡಿಸ್ಟ್ರಿಕ್ಟ್ ಇಂದಾನು ಅಡಿಷನಲ್ ಪೊಲೀಸ್ ಫೋರ್ಸ್ ಬಂದಿದೆ. ಸೊ ಸಾಕಷ್ಟು ಪೊಲೀಸ್ ಫೋರ್ಸ್ ನಮ್ಮ ಹತ್ರ ಇದೆ. ನಾವು ಎಲ್ಲಾ ಕಡೆ ಎಲ್ಲಾ ಸೆನ್ಸಿಟಿವ್ ಏರಿಯಾದಲ್ಲಿ ನಾವು ರೂಟ್ ಮಾರ್ಚ್ ಮಾಡ್ತಾ ಇದ್ದೇವೆ. ಸೊ ಸಾಕಷ್ಟು ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಆಮೇಲೆ ಯಾರು ಈ ಒಂದು ಕಿಡಿಗೇಡಿತನ ಮಾಡಿದರೆ ಅವರ ಮೇಲೆ ಎಲ್ಲರ ಮೇಲೇನು ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಇನ್ನೂ ಹೆಚ್ಚಿನ ಸಿಸಿಟಿವಿ ಫುಟೇಜ್ ಮತ್ತೆ ಇನ್ನೂ ಹೆಚ್ಚಿನ ಇದರ ಮೇಲೆ ಮತ್ತೆ ಯಾರು ಇದ್ದಾರೆ ಅವರ ಮೇಲೇನು ಅವರಿಗೂ ಕೂಡ ಅರೆಸ್ಟ್ ಆಗ್ತಾರೆ. ಈಗಾಗಲೇ 40ಕ್ಕಿಂತ ಹೆಚ್ಚು ಜನ ಅರೆಸ್ಟ್ ಆಗಿದ್ದಾರೆ. ಅದು ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಆಯೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸೊ 40ಕ್ಕಿಂತ ಜಾಸ್ತಿ ಜನರದ್ದು ವಿಚಾರಣೆ ನಡೀತಾ ಇದೆ, ಅದರಲ್ಲಿ ಏನು ಅಂತ ಬರುತ್ತೆ. ಸೊ ಬಟ್ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ನಿಜವಾಗಿ ತಪ್ಪು ಮಾಡಿದ್ರು ಅಮಾಯಕ ಹೇಳ್ಕೊಂಡು ಬಂದಿದ್ದಾರೆ ಪೊಲೀಸರು ಅಂತಿದ್ದಾರೆ. ಈಗ ನೋಡಿ ಎಲ್ಲರೂ ಜಾಸ್ತಿ 40 ಜನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಅವರೆಲ್ಲರೂ ವಿಚಾರಣೆ ನಡೀತಾ ಇದೆ, ಎಲ್ಲ ಸಿಸಿಟಿವಿ ಫುಟೇಜ್ ನೋಡಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದರಲ್ಲಿ ಗೊತ್ತಾಗುತ್ತೆ. ಅದು ವೆರಿಫೈನೂ ಮಾಡ್ತಾ ಇದ್ದಾರೆ. ಇನ್ನು ಜಾಸ್ತಿ ಜನ ಇದ್ರೆ ಅವರಿಗೂ ತೆಗೆದುಕೊಳ್ತಾರೆ. ಅದರಲ್ಲಿ ಯಾರಾದ್ರೂ ಅವರು ಇನ್ವಾಲ್ವ್ ಇರದೇ ಇದ್ರೆ ಅದನ್ನ ನಾವು ವೆರಿಫೈ ಮಾಡ್ತೇವೆ.